ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಇವತ್ತು ನಾನು ಗುರುವಾರದ ದಿನದ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಬಗ್ಗೆ. ಸೊ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ. ಸೊ 7ನೇ ಕಂತಿನ ಹಣ ಇದೇ ತಿಂಗಳು 25ನೇ ತಾರೀಕು ಸೊ ಬಿಡುಗಡೆ ಆಗತ್ತೆ. ಬಿಡುಗಡೆ ಆದ ನಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ರೆ. ಆದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ನಮ್ಮ ಖಾತೆಗೆ ಇನ್ನು ಹಣ ಬಂದಿಲ್ಲ, ಯಾವಾಗ ಹಣ ಜಮಾ ಆಗತ್ತೆ? ಇನ್ನೊಂದಿಷ್ಟು ಜನರಿಗೆ ಡೌಟ್ ಇದೆ. ಏನಂದ್ರೆ ಸರ್ಕಾರದ ಕಡೆಯಿಂದ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತ ವಿಚಾರ, ಸೊ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಹಾಗೇನೆ ಆಧಾರ್ ಕಾರ್ಡ್ಗಳನ್ನ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಯಾವ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಫೇಕ್ ಆಗಿರುವಂತಹ ರೇಷನ್ ಕಾರ್ಡ್, ಹಾಗೇನೆ ಫೇಕ್ ಆಗಿರುವಂತಹ ಒಂದು ಆಧಾರ್ ಕಾರ್ಡ್ ಅನ್ನ ಯಾರೆಲ್ಲ ಮಾಡಿಸ್ಕೊಂಡಿದಾರ ಅವರ ಪೂರ್ತಿ ಆಧಾರ್ ಕಾರ್ಡ್ ಆಗಿರ್ಲಿ ಅಥವಾ ರೇಷನ್ ಕಾರ್ಡ್ ಆಗಿರ್ಲಿ ಪೂರ್ತಿಯಾಗಿ ಕ್ಯಾನ್ಸಲ್ ಆಗತ್ತೆ. ಅದರ ಜೊತೆಗೆ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸವಲತ್ತುಗಳು ಕೂಡ ಅಲ್ಲಿಗೆ ಕಳ್ಕೊಂತೀರಾ ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ, ಹಾಗೇನೆ ಯಾರ್ಯಾರದು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಅನ್ನೋದನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲೂ ಈ ರೀತಿ ಇದ್ರೆ ಖಂಡಿತ ಕ್ಯಾನ್ಸಲ್ ಆಗತ್ತೆ, ನಿಮಗೂ ಕೂಡ ಉಚಿತ ಗೃಹಲಕ್ಷ್ಮಿ 2000 ಸಿಗೋದಿಲ್ಲ. ತುಂಬಾ ಜನ ಕಮೆಂಟ್ ಮಾಡುವಂತದ್ದು, ನನಗೆ 1, 2, 3, 4ನೇ ಕಂತಿನ ಹಣ ಬಂದಿದೆ, ಸೊ ಇನ್ನು 5ನೇ ಕಂತಿನ ಹಣ ಬಂದಿಲ್ಲ, ಅಂದ್ರೆ ನಮ್ಮ ರೇಷನ್ ಕಾರ್ಡ್ ನಿಜವಾಗ್ಲೂ ಕ್ಯಾನ್ಸಲ್ ಆಗಿದ್ಯಾ ಅಂತ. ಹಾಗೆ ಫೇಕ್ ರೇಷನ್ ಕಾರ್ಡ್ ಮತ್ತೆ ಫೇಕ್ ಆಧಾರ್ ಕಾರ್ಡ್ ನ ಹೇಗೆ ಮಾಡಿಸ್ಕೊಂತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರಿಗೆ ಈಗ ಕಂತಿನ ಹಣ ಕ್ರೆಡಿಟ್ ಆಗಿದೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬಾ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಹಾಗೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋಕ್ಕೂ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಟ್ರಾವೆಲಿಂಗ್ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ಸೊ ನಿಮಗೆ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಇಷ್ಟ ಆಗತ್ತೆ ಹೇಳಿ, ಅದೇ ರೀತಿ ವಿಡಿಯೋಗಳನ್ನ ನಾನು ಮುಂಬರುವ ವಿಡಿಯೋಗಳಲ್ಲಿ ಮಾಡ್ಕೊಂತ ಹೋಗ್ಬೇಕು ಅನ್ಕೊಂಡಿದೀನಿ. ಸೊ ನಿಮ್ಗೆ ಯಾವ ರೀತಿ ವಿಡಿಯೋ ಇಷ್ಟ ಆಗತ್ತೆ ತಿಳಿಸ್ಕೊಡಿ. ಅದರ ಜೊತೆಗೆ ನಾನು ಸರ್ಕಾರದಿಂದ ಬರುವಂತಹ ಕೆಲವೊಂದು ಯೋಜನೆಗಳ ಬಗ್ಗೆ ಆಗಲಿ, ಅಥವಾ ಗೃಹಲಕ್ಷ್ಮಿ ಯೋಜನೆಗಳ ಬಗ್ಗೆ ಆಗಲಿ, ಅಥವಾ ಸರ್ಕಾರಿ ಕೆಲಸಗಳ ಬಗ್ಗೆ ಆಗಲಿ ಕೂಡ ಆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಟ್ ನಾನು ಡೈಲಿ ವ್ಲಾಗ್ಸ್ ಕೂಡ ಮಾಡಬೇಕು ಅನ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಚಾನಲಲ್ಲಿ ವಿಡಿಯೋಗಳು ಇದ್ರೆ ಇಷ್ಟ ಆಗತ್ತೆ ನನ್ನ ತಿಳಿಸ್ಕೊಡಿ. ಅದೇ ರೀತಿ ವಿಡಿಯೋಗಳನ್ನ ಮುಂಬರುವ ವಿಡಿಯೋಗಳಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಅಂತಾನೆ ಹೇಳ್ತೀನಿ ಸ್ನೇಹಿತರೆ. ಸೊ ಮತ್ತೆ ಆಗ್ತಾರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೀಗ ಗೊಂದಲ ಇರುವಂತದ್ದು, 7ನೇ ಕಂತ್ ನಮಗ್ ಬಂದಿಲ್ಲ, ನಮಗ್ ಬಂದಿಲ್ಲ ಅಂತ ಹೇಳ್ತಾ ಇದೀರ. ಸ್ನೇಹಿತರೆ, ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಇದೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇನ್ನು 7ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಅಂದ್ರೆ ಯಾರಿಗೂ ಕೂಡ ಜಮಾ ಆಗಿಲ್ಲ. ಈ ಹಣ ಜಮಾ ಆಗುವಂತದ್ದು ಈ ತಿಂಗಳ 25ನೇ ತಾರೀಕಿನಿಂದ ಸ್ಟಾರ್ಟ್ ಆಗತ್ತೆ ಖಾತೆಗೆ ಹಣ ಜಮಾ ಆಗ್ಲಿಕ್ಕೆ. ಈ ಮಾಹಿತಿಯನ್ನ ತಿಳಿಸ್ಕೊಟ್ಟಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿರುವಂತದ್ದು ಈ ತಿಂಗಳ 25ರ ನಂತರ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಅಂದ್ರೆ 25ನೇ ತಾರೀಕಿಂದನೇ ಸ್ಟಾರ್ಟ್ ಆಗತ್ತೆ, ಆಗಿಂದ ಜಮಾ ಆಗತ್ತೆ. ಇಲ್ಲಿವರೆಗೂ ಯಾರಿಗೂ ಕೂಡ ಜಮಾ ಆಗಿಲ್ಲ, ಅಕಸ್ಮಾತ್ ಜಮಾ ಆದ್ರೆ ನಾನು ನಿಮ್ಗೆ ಖಂಡಿತ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ನಿಮ್ಗೆ ನನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ, ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ, ನಿಮ್ಗೆ ಡೌಟ್ ಬಂದಿದ್ರೆ, ಸೊ ನಿಮ್ಮ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಏನಿದೆ, ನಿಮ್ಮ ರೇಷನ್ ಕಾರ್ಡು APL ರೇಷನ್ ಕಾರ್ಡ್ ಇದ್ರೆ, ಆದ್ರೆ ನೀವು ಫೇಕ್ ಆಗಿ BPL ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ಸೊ ನಾವು ಯಾವುದೇ ರೀತಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ಖಂಡಿತ ನಿಮ್ಗೆ ಹಣ ಬರತ್ತೆ ಸ್ನೇಹಿತರೆ. ಸಾಕಷ್ಟು ಜನರಿಗೆ ಟೆಕ್ನಿಕಲ್ ಇಶ್ಯೂ ಇಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಆದ್ರೆ ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಯಾಕೆ ಇಷ್ಟು ದಿನದಿಂದ ಹಣವನ್ನ ಹಾಕ್ಲಿಕ್ಕೆ ಲೇಟ್ ಮಾಡ್ತು, ಈ 7ನೇ ಕಂತಿನ ಹಣವನ್ನ ಹಾಗೆ ಪೆಂಡಿಂಗ್ ಇರುವಂತ ಹಣವನ್ನ ಅಂತ ಅಂದ್ರೆ, ಸರ್ಕಾರಕ್ಕೆ ಈ ನಕಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರುವ ಸಂಖ್ಯೆ ತುಂಬಾನೇ ಜಾಸ್ತಿ ಆಗಿರೋದ್ರಿಂದ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಸೊ ಸ್ವಲ್ಪ ವೆರಿಫಿಕೇಶನ್ ಮಾಡ್ತಾ ಇದೆ. ಯಾರ್ದು ನಕಲಿ ರೇಷನ್ ಕಾರ್ಡು, ಯಾರ್ದು ಒರಿಜಿನಲ್ BPL ರೇಷನ್ ಕಾರ್ಡು, ಅಂತ್ಯೋದಯ ರೇಷನ್ ಕಾರ್ಡು, ಹಾಗೇನೆ APL ರೇಷನ್ ಕಾರ್ಡ್ ನ ಪಡ್ಕೊಂಡ್ಲಿಕ್ಕೆ ಇವರು ಇದ್ರು ಕೂಡ ಯಾಕೆ BPL ರೇಷನ್ ಕಾರ್ಡ್ ನ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ತಾ ಇರುವ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ದಿನದ ಮಟ್ಟಿಗೆ ಡಿಲೇ ಮಾಡಿತ್ತು. ಬಟ್ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಏನಂತಂದ್ರೆ, ಈಗ ಆಲ್ರೆಡಿ ವೆರಿಫಿಕೇಶನ್ ಎಲ್ಲ ಮುಗಿದಿದೆ. ಸೊ ಆ ಊರಿನ ತಾಲೂಕಿಗೆನ ಇಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾವು ಅಪ್ಡೇಟ್ ಅನ್ನ ಕೊಟ್ಟಿದೀವಿ. ಸೊ ಆ ರೀತಿ ಇದ್ರೆ
ಈಗ ಸರ್ವೆನ ಅವ್ರು ಮಾಡಿರ್ತಾರೆ ಆ ರೀತಿ ಇದ್ರೆ ನೀವು ನಮ್ಗೆ ತಿಳಿಸ್ಕೊಡಿ. ಸೊ ನಾವು ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ಆಲ್ರೆಡಿ. ಸೊ ನಿಮ್ಮೂರಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಪ್ಡೇಟ್ ಕೂಡ ಹೋಗಿದೆ, ಅಂತವರ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಮೇನ್ ಆಗಿ ಇನ್ನೊಂದು ಕಾರಣ ಏನಂದ್ರೆ, ಯಾರು ಐಟಿ ರಿಟರ್ನ್ ಫೈಲ್ ಮಾಡ್ತಾ ಇರ್ತಾರೋ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಹಣವನ್ನ ಪಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ನೀವು ನೋಡ್ಬೋದು ತುಂಬಾ ಜನ ಒಂದು ಮತ್ತು ಎರಡನೇ ಕಂತಿನ ಹಣ ಪಡ್ಕೊಂಡ್ರು, ಆಮೇಲೆ ಪಡ್ಕೊಂಡ್ಲೇ ಇಲ್ಲ. ಯಾಕೆಂದ್ರೆ ಅವರು ಐಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರೆ ಆ ಕಾರಣದಿಂದ. ನಿಮ್ಗೆ ಗೊತ್ತಿರತ್ತೆ, ನಿಮ್ಮ ಅಕ್ಕಪಕ್ಕದಲ್ಲಿರೋರೇ ತುಂಬಾ ಜನ ಎ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ, ಬಟ್ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ತಾರೆ, ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಅಂದ್ರೆ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಅರ್ಜಿಯನ್ನು ಹಾಕಿದ್ರೆ ಅವರು ಐಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದವರು ಕೂಡ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಹಣವನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಈಗ ನಕಲಿ ರೇಷನ್ ಕಾರ್ಡ್ಗಳನ್ನು ನೀವು ನೋಡ್ಬೋದು ತುಂಬಾ ಮಾರ್ಕೆಟ್ಗಳಲ್ಲಿ, ಈ ರೀತಿ ನಕಲಿ ರೇಷನ್ ಕಾರ್ಡು ಮತ್ತೆ ನಕಲಿ ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ಅನ್ನು ಮಾಡಿಸ್ಕೊಂಡು ಈಗ ಸರ್ಕಾರದಿಂದ ಪಡೆಯುವಂತಹ ಪೆನ್ಷನ್ ಆಗಲಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಬೇರೆ ಬೇರೆ ಸ್ಕೀಮ್ಗಳನ್ನು ಪಡ್ಕೊತಾ ಇದ್ದಾರೆ. ಈಗ ಹಾಸ್ಪಿಟಲ್ಗಳಲ್ಲಿ ಚಾರ್ಜಸ್ಗೋಸ್ಕರ ಇದೆಲ್ಲ ಕಾರಣಗಳಿಂದ ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣಕ್ಕೆ ಸ್ವಲ್ಪ ಡಿಲೇ ಮಾಡಿದೆ. ಈಗ ಆಲ್ರೆಡಿ ಅದೆಲ್ಲ ಮುಗಿದಿದೆ. ನಾನು ಈ ತಿಂಗಳು 25ರ ನಂತರ ಅಂದರೆ 25ನೇ ತಾರೀಕಿಂದಲೇ ಸ್ಟಾರ್ಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣವನ್ನು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಈಗ ತುಂಬ ಜನ ಕೇಳ್ತೀರ, ನಮಗೆ 1ನೇ ಕಂತಿಂದ 6ನೇ ಕಂತ ತನಕ ಬಂದಿದೆ, ನಮ್ಗೆ ಹಂಗಾದ್ರೆ 7ನೇ ಕಂತ ಬರಲ್ವಾ ಅಂತ. ನೀವು ಐಟಿ ರಿಟರ್ನ್ ಫೈಲ್ ಮಾಡ್ತಾ ಇಲ್ಲ ಅಂದ್ರೆ ಖಂಡಿತ ನಿಮ್ಗೆ ಹಣ ಬರಲ್ಲ. ಸೊ ಹಣ ಫೈಲ್ ಮಾಡ್ತಿದ್ರೆ ನಿಮ್ಗೆ ಹಣ ಬರಲ್ಲ. ಸೊ ಫೈಲೇ ಮಾಡ್ತಿಲ್ಲ ನೀವು, ಏನು ನಾವು ಐಟಿ ರಿಟರ್ನ್ ಕಟ್ತಾ ಇಲ್ಲ ಅಂದ್ರೆ ಖಂಡಿತ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಇನ್ನೊಂದು, ನಮ್ದು ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಹಾಗಾದ್ರೆ ನಮ್ಗೆ ಹಣ ಬರಲ್ವಾ ಅಂತ. ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೂ ಕೂಡ ಹಣ ಬರುತ್ತೆ, ಐಟಿ ಫೈಲ್ ಮಾಡ್ತಿದ್ರೆ ಬರಲ್ಲ ಸ್ನೇಹಿತರೆ ಅಷ್ಟೇ. ಸೊ ಇಲ್ಲಿ ಯಾರು ಭಯ ಪಡುವಂಥದ್ದು ಏನಿಲ್ಲ, ಯಾಕಂದ್ರೆ ತುಂಬಾ ಜನ ಈ ರೀತಿ ಮಾಡಿಲ್ಲ, ಕೆಲವೊಂದಿಷ್ಟು ಜನ ಈ ರೀತಿ ಮಾಡಿರುವಂಥದ್ದು ಸರ್ಕಾರಕ್ಕೆ ಗೊತ್ತಾಗಿ ಅಂಥವರ ರೇಷನ್ ಕಾರ್ಡ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿ ಸರ್ಕಾರ ಸಿಗುವಂತಹ ಸವಲತ್ತುಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ತುಂಬಾ ಜನಕ್ಕೆ ಹಣ ಪೆಂಡಿಂಗ್ ಇರೋರ್ದು ಏನಾಗಿದೆ ಅಂದ್ರೆ, ಸೊ ಪೆಂಡಿಂಗ್ ಇರುವಂತಹ ಹಣವನ್ನ ಈ ತಿಂಗಳು 7ನೇ ಕಂತಿನ ಹಣ ರಿಲೀಸ್ ಮಾಡ್ತಾರಲ್ವಾ ಅವಾಗ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ನೀವು ನೋಡ್ಬೋದು ಹೋದ ವೀಕಲ್ಲಿ ಸಾಕಷ್ಟು ಜನರಿಗೆ ಅಕ್ಕಿ ಹಣ ಪೆಂಡಿಂಗ್ ಇತ್ತು, ತುಂಬಾ ಜನಕ್ಕೆ ಪೆಂಡಿಂಗ್ ಇತ್ತು, ಆ ಪೆಂಡಿಂಗ್ ಇರುವಂತಹ ಅಕ್ಕಿ ಹಣ ಎಲ್ಲ ಕೂಡ ಸೊ ಹೋದ ವಾರದಲ್ಲಿ ಎಲ್ಲರ ಖಾತೆಗೂ ಜಮಾ ಆಗಿದೆ ಪೆಂಡಿಂಗ್ ಇರೋದು ಅಕ್ಕಿ ಹಣ. ಕೆಲವೊಂದಿಷ್ಟು ಜನರಿಗೆ 1-2 ಕಂತಿನ ಅಕ್ಕಿ ಹಣ ಬಂತು ಆಮೇಲೆ ಬರಲೇ ಇಲ್ಲ, ಅಂತವರಿಗೆಲ್ಲ ಪೂರ್ತಿಯಾಗಿರುವಂತಹ ಅಕ್ಕಿ ಹಣ ಜಮಾ ಆಗಿದೆ ಖಾತೆಗಳಿಗೆ, ಈ ಕಂತ್ ವೈಸ್ ಅಲ್ಲಿ ಇರುವಂತದ್ದು ಒಂದೇ ಸರಿ ಜಮಾ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮಾ ಆಗುತ್ತೆ, ಯೋಚನೆಯನ್ನ ಮಾಡಬೇಡಿ. ಸೊ ಯಾಕಂದ್ರೆ ಇನ್ನೂ ಕೂಡ 7ನೇ ಕಂತಿನ ಹಣ ಜಮಾ ಆಗಿಲ್ಲ, ಪೆಂಡಿಂಗ್ ಇದ್ರೆ ನಿಮ್ಗೆ 7ನೇ ಕಂತಿನ ಹಣದ ಜೊತೆಗೆ ಜಮಾ ಆಗುತ್ತೆ ಅಂತಾನೆ ತಿಳಿಸ್ಕೊಡ್ತೀನಿ. ಸೊ ಈ ನಿಮ್ಗೆ ಯಾರು ಅಕ್ಕಪಕ್ಕದವರು ಅಥವಾ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರು ಹೇಳ್ಬೋದು ನಮ್ಗೆ 7ನೇ ಕಂತಿನ ಹಣ ಬಂದಿದೆ ಅಂತ, ಖಂಡಿತ ಇಲ್ಲ, 25ನೇ ತಾರೀಕು ನಂತರ ಬರುತ್ತೆ. ಸೊ 25ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇದನ್ನ ಸ್ಪಷ್ಟವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಸೊ ಯೋಚನೆಯನ್ನ ಮಾಡಬೇಡಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ, ಆ ಥರ ಏನಾದ್ರು ನಕಲಿ ರೇಷನ್ ಕಾರ್ಡ್ ಯಾರು ಮಾಡಿಸ್ಕೊಂಡಿದ್ರೆ ಅವರಿಗೂ ಕೂಡ ಗೊತ್ತಾಗಲಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸೋರು ದಯವಿಟ್ಟು ಹೋಗಿ ಅರ್ಜಿ ಸಲ್ಲಿಸ್ಬೋದು. ಹಾಗೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತಹ 10 ವರ್ಷಕ್ಕಿಂತ ಮೇಲ್ಪಟ್ಟು ನಿಮ್ಮ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಆಧಾರ್ ಕಾರ್ಡನ್ನು ಕೂಡ ಅಪ್ಡೇಟ್ ಮಾಡಿಸಿ ಬ್ಯಾಂಗ್ಳೂರ್ ಒಂದು ಕರ್ನಾಟಕ ಒನ್ನಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಬೋದು. ಸೊ ತುಂಬಾ ಆರಾಮಾಗಿ ಮಾಡಿಕೊಡುವಂಥ ಒಂದು ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂಬರುವ ತಿಂಗಳಿಂದ ಸೊ ನಿಮಗೆ 14ನೇ ತಾರೀಕು ನಿಮ್ಗೆ ಟೈಮ್ ಇರುತ್ತೆ, ಅದರ ನಂತರ ನಿಮಗೆ ಚಾರ್ಜಸ್ ಕೂಡ ಮಾಡ್ತಾರೆ ಆಧಾರ್ ಕಾರ್ಡ್ ಅಪ್ಡೇಟ್ಗೆ 1000 ರುಪೀಸ್ ಥರ. ಅದಕ್ಕೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಾಧ್ಯವಾದಷ್ಟು ಶೇರ್ ಮಾಡಿ, ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ.